ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಶಿಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಬದುಕನ್ನ ಪ್ರಜ್ಞಾವಂತಿಕೆಯಿಂದ ಸ್ವತಂತ್ರವಾಗಿ ಕಟ್ಟಿಕೊಳ್ಳೋದಕ್ಕೆ ಇರುವಂತಹ ಒಂದು ವ್ಯವಸ್ಥೆ. ಆದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪುಸ್ತಕ ಪರಿಷ್ಕರಣೆ ಅನ್ನೋದು ಮುನ್ನೆಲೆಗೆ ಬಂದಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಪುಸ್ತಕ ಪರಿಷ್ಕರಣೆಯನ್ನ ಕಾಂಗ್ರೆಸ್ ಈಗ ಬದಲು ಮಾಡಿದೆ. ಹಾಗಾಗಿ ಈ ಎರಡೂ ರಾಜಕೀಯ ಪಕ್ಷಗಳು ಕೊಡ್ತಿರುವಂತಹ ಕಾರಣ ಮಕ್ಕಳ ಹಿತದೃಷ್ಟಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಠ್ಯ ಪರಿಷ್ಕರಣೆಯ ವಿಚಾರವಾಗಿ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ರೋಹಿತ್ ಚಕ್ರತೀರ್ಥ ಅವರು ನಮ್ಮ ಮುಂದಿಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಮೊದಲನೇದಾಗಿ ತಿಳಿಸ್ಕೊಡಿ, ವಿದ್ಯಾರ್ಚನೆ ಅಂದ್ರೆ ಏನ್ ಸರ್? ಶಿಕ್ಷಣ ಅಂದ್ರೆ ಏನು? ನೀವೀಗಲೇ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ತುಂಬ ಸ್ವತಂತ್ರವಾಗಿ ತಾನು ಯೋಚನೆ ಮಾಡುವುದಕ್ಕೆ, ತನ್ನ ಜೀವನವನ್ನು ನಿರ್ವಹಣೆ ಮಾಡುವುದಕ್ಕೆ ಆತನಿಗೆ ಕೊಡುವಂತ ಒಂದು ಆತ್ಮವಿಶ್ವಾಸವೇ ಶಿಕ್ಷಣ. ಸ್ವಾಮಿ ವಿವೇಕಾನಂದರ ಒಂದು ಮಾತೇ ಇದೆ, ದ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ, ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್. ಮನುಷ್ಯ ಪರಿಪೂರ್ಣನಾಗಿರ್ತಾನೆ, ಅದರ ಪರಿಪೂರ್ಣತೆಯನ್ನ ಪರಿಪೂರ್ಣವಾಗಿ ವಿಕಾಸ ಮಾಡುವಂಥದ್ದೇ ಶಿಕ್ಷಣ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಶಿಕ್ಷಣ ಕೊಡುವಾಗ ಅವರ ವ್ಯಕ್ತಿತ್ವವನ್ನು ವಿಕಸನ ಮಾಡುವ ದೃಷ್ಟಿಯಲ್ಲಿ ಆ ಶಿಕ್ಷಣ ಇರಬೇಕು. ಜೊತೆಗೆ ಅವರಿಗೆ ತಮ್ಮ ಜೀವನದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಒಂದು ಪೂರ್ವಗ್ರಹಗಳಿಲ್ಲದೆ ನೋಡುವುದಕ್ಕೆ ಅವಕಾಶ ಮಾಡುವಂತಹ, ಅವರ ಸಾಮರ್ಥ್ಯವನ್ನು ಬೆಳೆಸುವಂತಹ ಒಂದು ಅವಕಾಶ ಶಿಕ್ಷಣದಲ್ಲಿ ಇರಬೇಕು. ಮತ್ತು ಯಾವುದೇ ಸುಳ್ಳುಗಳನ್ನು ನಾವು ಹೇಳಬಾರದು. ಅದು ಇತಿಹಾಸ ಆಗಲಿ, ವಿಜ್ಞಾನ ಆಗಲಿ, ಭಾಷೆ ಆಗಲಿ, ಯಾವುದೇ ವಿಚಾರದಲ್ಲಿ ಆ ಮಕ್ಕಳಿಗೆ ಸತ್ಯವಾದ ಪ್ರಾಮಾಣಿಕವಾದ ವಿಚಾರಗಳನ್ನು ತಿಳಿಸಿಕೊಡುವಂತಹ ಕೆಲಸವನ್ನು ಶಿಕ್ಷಣ ಮಾಡಬೇಕು ಅನ್ನೋದು. ಸೊ ಈ ಒಟ್ಟು ಏನು ಪ್ರಕ್ರಿಯೆ ಏನಿದೆ, ಆ ಮಕ್ಕಳನ್ನ ನಿಜವಾದ ರೀತಿಯಲ್ಲಿ ಮನುಷ್ಯರನ್ನಾಗಿ ಪರಿವರ್ತಿಸುವಂತಹ ಅಥವಾ ರೂಪಿಸುವಂತಹ ವ್ಯವಸ್ಥೆ ಏನಿದೆ, ಅದೊಂದೇ ನಾವು ಶಿಕ್ಷಣ ಅಂತ ಕರೀಬಹುದು. ಈಗ ಪಠ್ಯ ಪುಸ್ತಕ ಪರಿಷ್ಕರಣೆ ಬಹಳ ಮುನ್ನೆಲೆಯಲ್ಲಿರುವಂತಹ ವಿಚಾರ. ಪಠ್ಯಪುಸ್ತಕ ಪರಿಷ್ಕರಣೆ ಅಂದಾಗ ಅದರಲ್ಲಿರುವಂತಹ ಸದಸ್ಯರ ಕ್ವಾಲಿಫಿಕೇಶನ್ ಏನಾಗಿದ್ರೆ ನೀವು ಹೇಳಿದಂತ ಈ ಶಿಕ್ಷಣವನ್ನ ಪಡ್ಕೊಳ್ಳೋದಕ್ಕೆ ಸೂಕ್ತ ಅಂತ ನಿಮಗೆ ಅನ್ಸುತ್ತೆ? ನಾನು ಬಹಳ ದೃಢವಾಗಿ ಯೋಚನೆ ಮಾಡುವುದು ಏನಂತ ಹೇಳಿದ್ರೆ, ಮೊದಲನೇದಾಗಿ ಅವರಿಗೆ ಶಿಕ್ಷಣದ ವ್ಯಾಪ್ತಿ ಇದೆಲ್ಲವೂ ಗೊತ್ತಿರಬೇಕು. ಮತ್ತು ಮಕ್ಕಳ ವಯೋಮಾನ ಮತ್ತು ಮನಸ್ಥಿತಿ ಇದೆರಡನ್ನೂ ಕೂಡ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿರಬೇಕು. ಯಾಕಂದ್ರೆ ಮಗುವಿಗೆ ಎಲ್ಲವನ್ನೂ ನಾವು ಹೇಳಿಕೊಟ್ಟು ಅವರನ್ನ ಏನು ವಿದ್ಯಾವಂತರಾಗಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಿಧಾನವಾಗಿ ಎಲ್ಲ ವಿಚಾರಗಳನ್ನು ಕೊಡುವಂತ ಒಂದು ಪ್ರಕ್ರಿಯೆ ಅದು. ಹಾಗಾಗಿ ಅವರ ವಯೋಮಾನಕ್ಕೆ ತಕ್ಕ ಕಲಿಕೆ ಅದು ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಪೂರ್ಣವಾದ ತಿಳುವಳಿಕೆ ಇರುವಂತಹ ವ್ಯಕ್ತಿಗಳಾಗಿರ್ಬೇಕು. ಮತ್ತು ಬಹಳ ಮುಖ್ಯವಾಗಿ ಆ ಮಕ್ಕಳಲ್ಲಿ ಒಂದಷ್ಟು ಅಂಶಗಳನ್ನ ಬೆಳೆಸುವ ಶಿಕ್ಷಣವನ್ನು ಹೇಗೆ ಕೊಡುವುದು, ಉದಾಹರಣೆಗೆ ಆ ಮಕ್ಕಳಲ್ಲಿ ರಾಷ್ಟ್ರೀಯವಾದವನ್ನು ಬೆಳೆಸುವ, ದೇಶಪ್ರೇಮವನ್ನು ಬೆಳೆಸುವ, ತನ್ನ ತಂದೆ ತಾಯಿಗಳ ಬಗ್ಗೆ ಅಥವಾ ಗುರು ಹಿರಿಯರ ಬಗ್ಗೆ ಸಮಾಜದ ಬಗ್ಗೆ ಗೌರವವನ್ನು ಬೆಳೆಸುವ, ಮತ್ತು ಒಟ್ಟಾರೆಯಾಗಿ ತನ್ನ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸುವ, ಈ ಎಲ್ಲ ಅಂಶಗಳನ್ನ ನಾವು ಶಿಕ್ಷಣದಲ್ಲಿ ಹೇಗೆ ಕೊಡಬಹುದು ಅನ್ನುವ ಒಂದು ಪರಿಪೂರ್ಣವಾದ ಪ್ರಜ್ಞೆ ದೃಷ್ಟಿ ಇರುವಂತವರು ಶಿಕ್ಷಣ ತಜ್ಞರಾಗಿ ನಮ್ಮ ಪಠ್ಯಪುಸ್ತಕಗಳನ್ನ ಅಥವಾ ಒಟ್ಟಾರೆ ಪಠ್ಯಕ್ರಮವನ್ನು ರೂಪಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು. ಹಾಗಾಗಿ ನಿಮ್ಮ ಸಮಯದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಸ್ವತಂತ್ರವಾಗಿ ಬದುಕನ್ನ ಕಟ್ಕೊಳ್ಬೇಕು, ಸತ್ಯವನ್ನ ಹೇಳಬೇಕು ಪಠ್ಯ ಪುಸ್ತಕಗಳಲ್ಲಿ ಅನ್ನುವಂತ ಸದುದ್ದೇಶದಿಂದನೇ ಪಠ್ಯ ಪುಸ್ತಕದ ಪರಿಷ್ಕರಣೆ ಆಯ್ತು. ಹಾಗಾದ್ರೆ ಹೌದು. ಓಕೆ, ಹಾಗಾದ್ರೆ ಬೇರು ಅಥವಾ ನಾವು ಸಮಸ್ಯೆಯ ಮೂಲ ನೋಡೋದಾದ್ರೆ, ನಿಮ್ಮ ಪೀರಿಯಡ್ಗೂ ಹಿಂದಿನವರು ಸ್ವತಂತ್ರವಾಗಿ ಪ್ರಜ್ಞಾವಂತಿಕೆಯಿಂದ ಬದುಕನ್ನ ಕಟ್ಕೊಳ್ಳಿಲ್ಲ ಹಾಗಾದ್ರೆ? ಇಲ್ಲ, ಈ ರೀತಿಯ ಅಂದ್ರೆ ಈ ಪಠ್ಯ ಪರಿಷ್ಕರಣೆಯ ಒಂದು ಒಟ್ಟು ವಿವಾದ ಶುರುವಾದದ್ದು 2017ರಲ್ಲಿ. ಅದಕ್ಕಿಂತ ಹಿಂದೆ ಅನೇಕ ಮಂದಿ ಶಿಕ್ಷಣ ತಜ್ಞರು ಬಂದಿದ್ದಾರೆ, ಪಠ್ಯಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಪಠ್ಯಕ್ರಮವನ್ನು ರೂಪಿಸಿದ್ದಾರೆ, ಎಲ್ಲವೂ ಇದೆ. ಆದರೆ ನಮಗೆ ಮುಖ್ಯವಾಗಿ ಇಲ್ಲಿ ಸಮಸ್ಯೆ ಆಯಿತು ಅಂತ ನಮ್ಗೆ ಗೊತ್ತಾದದ್ದು 2017ರ ನಂತರದ ಪಠ್ಯಗಳಲ್ಲಿ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ಐಡಿಯಾಲಜಿಯನ್ನ ಈ ಟೆಕ್ಸ್ಟ್ ಬುಕ್ಗಳಲ್ಲಿ ಮಕ್ಕಳಿಗೆ ಪಾಠಗಳ ಹೆಸರಿನಲ್ಲಿ ಅಥವಾ ಅಧ್ಯಾಯಗಳ ಹೆಸರಿನಲ್ಲಿ ಕೊಡಲಾಯಿತು. ಮತ್ತು ಸಮಾಜವನ್ನು ಒಟ್ಟಾರೆಯಾಗಿ ವಿಘಟಿಸುವ ಅಂತ ಹೇಳಿದ್ರೆ, ಜನರ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಇರುವಂತಹ ಒಂದು ಸಾಮರಸ್ಯವನ್ನು ಕೆಡಿಸುವ, ಅವರಲ್ಲಿ ಜಾತಿ ಭಾವನೆಯನ್ನ ಬೆಳೆಸುವ, ಜಾತೀಯತೆಯನ್ನು ಬೆಳೆಸುವ, ಮತ್ತು ಒಂದು ರೀತಿಯ ಸಾಮರಸ್ಯದ ಒಂದು ಸಮುದಾಯದ ಒಟ್ಟಾರೆ ಸೌಹಾರ್ದದ ಭಾವನೆಗಳನ್ನ ಕೆರಳಿಸುವ, ಈ ಎಲ್ಲ ಭಾವನೆಗಳನ್ನ ಮಾಡುವಂತಹ ಒಂದು ಶಿಕ್ಷಣ, ಒಂದು ಪಠ್ಯಪುಸ್ತಕ ಅಲ್ಲಿ ರಚನೆ ಆಯಿತು. ಮತ್ತು ಬಹಳ ಮುಖ್ಯವಾಗಿ ನಮ್ಮ ದೇಶದ ಬಗ್ಗೆ ಒಂದು ರೀತಿಯ ಕೀಳರಿಮೆಯನ್ನು ಬೆಳೆಸುವಂತ ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿದರು. ಸೊ ಈ ಎಲ್ಲ ಹಿನ್ನೆಲೆಯನ್ನು ನಾವು ನೋಡಿದಾಗ, ಇಲ್ಲ ಇದನ್ನು ಬದಲಾಯಿಸಬೇಕು ಅನ್ನೋ ಒಂದು ಬಹಳ ಪ್ರಬಲವಾದ ಒಂದು ಇಚ್ಛಾಶಕ್ತಿ ನಮಗೆ ಇತ್ತು. ಅದನ್ನು ನಾವು ಸರ್ಕಾರಕ್ಕೆ ಮತ್ತೆ ಮತ್ತೆ ಹೇಳ್ತಾ ಬಂದೆವು.
ಈ ಪಠ್ಯಪುಸ್ತಕಗಳಲ್ಲಿ ಒಂದು ಜನಾಂಗದ ಬಗ್ಗೆ, ಒಂದು ಸಮುದಾಯದ ಬಗ್ಗೆ, ಒಂದು ಧರ್ಮದ ಬಗ್ಗೆ, ಒಂದು ದೇಶದ ಬಗ್ಗೆ ಬಹಳಷ್ಟು ರೀತಿಯ ಕೆಟ್ಟ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಇದು ಮುಂದೆ ಯಾವ ರೀತಿಯಲ್ಲಿ ಆ ಮಕ್ಕಳಿಗೆ ಸಮಾಜಕ್ಕೆ ನೋಡಿ, ಈಗ ಉದಾಹರಣೆಗೆ ಹಿಂದೂ ಅನ್ನುವ ಒಂದು ಶಬ್ದ ಬಂದಾಗ ಇಡೀ ಪಠ್ಯಪುಸ್ತಕದಲ್ಲಿ ಯಾರು ಬೇಕಾದರೂ ಪರೀಕ್ಷೆ ಮಾಡಬಹುದು. ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೆ ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳಿದ್ದಾವೆ. ಹಿಂದೂ ಅನ್ನುವ ಶಬ್ದ ಎಲ್ಲಿ ಬರುತ್ತೋ ಅಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ಅದನ್ನು ಒಂದು ರೀತಿಯ ನೆಗೆಟಿವ್ ಶೇಡ್ ನಲ್ಲಿ ಕೊಡುವಂಥದ್ದು. ಉದಾಹರಣೆಗೆ ಅಸಮಾನತೆ ಎಲ್ಲಿದೆ? ಹಿಂದೂ ಧರ್ಮದಲ್ಲಿದೆ. ಶೋಷಣೆ ಎಲ್ಲಿದೆ? ಹಿಂದೂ ಧರ್ಮದಲ್ಲಿದೆ. ಸ್ತ್ರೀಯರಿಗೆ ಸರಿಯಾದ ಸ್ವಾತಂತ್ರ್ಯ ಇಲ್ಲ, ಎಲ್ಲಿ? ಹಿಂದೂ ಧರ್ಮದಲ್ಲಿ. ಹೀಗೆ ಪ್ರತಿಯೊಂದು ಸಮಾಜದ ಎಲ್ಲ ರೀತಿಯ ಅನಿಷ್ಟಗಳು, ಎಲ್ಲ ರೀತಿಯ ಸಮಸ್ಯೆಗಳು ಎಲ್ಲವೂ ಕೂಡ ಹಿಂದೂ ಧರ್ಮದಲ್ಲಿದೆ ಅನ್ನೋದನ್ನ ಆ ಟೆಕ್ಸ್ಟ್ ಬುಕ್ಗಳು ಹೇಳ್ತಾ ಇತ್ತು. ಸರ್, ಅದೇ ಶಿಕ್ಷಣದಲ್ಲಿ ಅಲ್ವಾ ಸತಿ ಸಹಗಮನ ಪದ್ಧತಿಯನ್ನ ರಾಜಾರಾಮ್ ಮೋಹನ್ ರಾಯ್ ತೊಡೆದು ಹಾಕಿದ್ರು, ಮೂರ್ತಿ ಪೂಜೆ ಸಲ್ಲದು ಅಂತ ಹೇಳಿದ್ರು ಅನ್ನೋದು ಕೂಡ ಅದೇ. ಖಂಡಿತ ಖಂಡಿತ, ನಾನು ನಾನು ಇತಿಹಾಸವನ್ನು ಅಲ್ಲಿ ಗಳಿತಾ ಇಲ್ಲ, ಅದಕ್ಕೆಲ್ಲದಕ್ಕೂ ಪುರಾವೆ ಇದೆ. ಈಗ ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಮಾಡಿದ್ರು ಅಥವಾ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಯಾವ ರೀತಿ ಮನವರಿಕೆ ಮಾಡಿದ್ರು ಇದೆಲ್ಲದಕ್ಕೂ ಆಧಾರ ಇದೆ. ನಾನು ಆಧಾರಗಳು ಇರುವಂತಹ ಇತಿಹಾಸವನ್ನು ನಾನು ಅಲ್ಲಗಳಿತಾ ಇಲ್ಲ. ಆದ್ರೆ ಕೆಲವು ಪೂರ್ವಗ್ರಹಗಳು, ಕೆಲವು ನರೇಟಿವ್ಗಳು, ಉದಾಹರಣೆಗೆ ವೇದ ಕಾಲದ ವಿಚಾರವನ್ನು ಹೇಳುವಾಗ ವೇದ ಕಾಲದಲ್ಲಿ ಈ ರೀತಿ ಮಾಡ್ತಾ ಇದ್ರು, ಈ ರೀತಿ ಮಾಡ್ತಾ ಇದ್ರು ಅಂತ ಅವರು ಕಟ್ಟಿಕೊಟ್ಟಂತಹ ಒಂದು ನರೇಟಿವ್ ಏನಿತ್ತು ಅದಕ್ಕೆ ಯಾವುದೇ ರೀತಿಯ ಒಂದು ಸಾಕ್ಷಿ ಪುರಾವೆಗಳು ಇರಲಿಲ್ಲ. ಸೊ ಹೀಗೆ ಯಾವುದೇ ದಾಖಲೆಗಳಿಲ್ಲದ, ಯಾವುದೇ ಪುರಾವೆಗಳಿಲ್ಲದ ವಿಚಾರಗಳನ್ನ ಇದೇ ಸತ್ಯ ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ತುಂಬಿಸೋದಿದೆಯಲ್ಲ, ಇದು ಬಹಳ ಅಪಾಯಕಾರಿ ಅನ್ನೋ ಒಂದು ವಿಚಾರ ನನಗಂತೂ ಸ್ಪಷ್ಟವಾಗಿತ್ತು. ಅದನ್ನು ನಾನು ಮತ್ತೆ ಮತ್ತೆ ಸಮಾಜದ ಮುಂದೆ ನಾನು ಇಡ್ತಾ ಬಂದೆ, ಸರ್ಕಾರಕ್ಕೂ ಕೂಡ ಅದನ್ನು ಮನವರಿಕೆ ಮಾಡ್ತಾ ಬಂದೆ. ಕೊನೆಗೆ ಅದು ಪಠ್ಯ ಪರಿಷ್ಕರಣೆಯ ಒಂದು ಹಂತಕ್ಕೆ ಬಂದಾಗ ನಾವು ಆ ಕೆಲಸವನ್ನು ಎತ್ತಿಕೊಂಡೆವು. ಈಗ ಕಾಂಗ್ರೆಸ್ ಸರ್ಕಾರ, ನೀವು ಮಾಡಿದಂತ ಪಠ್ಯ ಪರಿಷ್ಕರಣೆ ಸರಿಯಲ್ಲ, ಮಕ್ಕಳ ಹಿತದೃಷ್ಟಿಯಂತೂ ಅಲ್ವೇ ಅಲ್ಲ ಅಂತ ಹೇಳಿ 262 ಕೋಟಿ ರೂಪಾಯಿ ವೆಚ್ಚ ಮಾಡಿ ಪುಸ್ತಕಗಳೆಲ್ಲ ಪ್ರಿಂಟ್ ಆಗಿ ಶಾಲೆಗೂ ಕೂಡ ತಲುಪಾಗಿತ್ತು. ಈಗ ಮಹತ್ವದ ನಿರ್ಧಾರವನ್ನ ತಗೊಂಡಿದ್ದೀವಿ ಅಂತ ಹೇಳಿ ಎಲ್ಲ ಬದಲಾಗಿದೆ ಸರ್, ನಿಮ್ಮ ಅಭಿಪ್ರಾಯ ಏನು ಈಗ ಹಾಗಾದ್ರೆ? ನೋಡಿ, ಅವರು ಏನು ಹೇಳ್ತಾ ಇದ್ದಾರೆ, ಕ್ಲೇಮ್ ಮಾಡ್ತಾ ಇದ್ದಾರೆ ಈ ರೀತಿ ಆಗುತ್ತೆ ಅಂತ ಹೇಳುವಂಥದ್ದು, ಅದು ಯಾವುದಕ್ಕೂ ಕೂಡ ಆಧಾರ ಕೊಟ್ಟಿಲ್ಲ. ಉದಾಹರಣೆಗೆ ಈಗ ಸಾವರ್ಕರ್ ಅವರ ಪಾಠವನ್ನ ನಾವು ಚೇಂಜ್ ಮಾಡ್ತೇವೆ ಅಂತ ಅವ್ರು ಹೇಳಿದ್ರು, ಸಂತೋಷ, ನನಗೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ನಮ್ಮ ಅಥವಾ ನಾವು ಮಾಡಿದ ಪರಿಷ್ಕರಣೆಯ ಟೆಕ್ಸ್ಟ್ ಬುಕ್ಗಳಲ್ಲಿ ಮುಂದಿನ ಸರ್ಕಾರಗಳು ಯಾವುದೇ ಬದಲಾವಣೆಯನ್ನು ಮಾಡಿದ್ರು ಕೂಡ ನಮಗೆ ಅದ್ರ ಬಗ್ಗೆ ಯಾವ ಅಭ್ಯಂತರವೂ ಇಲ್ಲ. ಇವತ್ತು ಕೂಡ ನಾನೇನು ಬೀದಿ ಹೋರಾಟ ಮಾಡ್ತಾ ಇಲ್ಲ ಅಥವಾ ಇದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ, ಏನೂ ಇಲ್ಲ. ಆದ್ರೆ ನಾನು ಕೇಳ್ತಾ ಇರೋದು ಇಷ್ಟೇನೆ, ನೀವು ಯಾವುದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರೋ ಅದು ಯಾಕೆ ಸರಿ ಇಲ್ಲ ಅನ್ನೋದಕ್ಕೆ ಒಂದು ಕಾರಣ ಕೊಡುವ ಒಂದು ಜವಾಬ್ದಾರಿ ನಿಮ್ಗಿದೆ. ಯಾಕಂದ್ರೆ ಪಠ್ಯದಲ್ಲಿ ಕಾಂಗ್ರೆಸ್ ಈಗಾಗಲೇ ಹೇಳಿದ್ದಾರೆ ಸರ್, ಸಾವರ್ಕರನ್ನ ಆ ಹೆಸರಿಗೆ ವೀರ ಅಂತ ಸೇರಿಸಿದವರೇ ಇವರುಗಳು, ಇವರು ವೀರ ಅಂತ ಸೇರಿಸ್ಬಿಟ್ಟು ಪಠ್ಯ ಪುಸ್ತಕದಲ್ಲಿ ಹಾಕಿಬಿಟ್ರೆ ಅದನ್ನ ಮಕ್ಕಳೇ ಯಾಕೆ ಓದಬೇಕು? ಇಲ್ಲ, ವೀರ ನೋಡಿ, ಅದು ಅವರಿಗೆ ಇತಿಹಾಸದ ಒಂದು ಅಜ್ಞಾನ ಇರಬಹುದು. ಯಾಕಂದ್ರೆ ವೀರ ಸಾವರ್ಕರ್ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ತನ್ನ ಪತ್ರದಲ್ಲಿ, ಸಾವರ್ಕರರಿಗೆ ಬರೆದಂತಹ ಪತ್ರದಲ್ಲಿ ಅಥವಾ ಬೇರೆ ಬೇರೆಯವರಿಗೆ ಬರೆದ ಪತ್ರಗಳಲ್ಲಿ ಸಾವರ್ಕರರಿಗೆ ವೀರ ಅನ್ನುವ ಒಂದು ಬಿರುದನ್ನ ಗಾಂಧಿಯವರೇ ಬಳಸಿದ್ದಾರೆ, ಮಹಾತ್ಮ ಗಾಂಧಿಯವರೇ ಬಳಸಿದ್ದಾರೆ. ಹಾಗಾಗಿ ಈಗ ಮಹಾತ್ಮ ಗಾಂಧಿಯವರನ್ನು ಕೂಡ ಇವರು ನೆಗೆಟ್ ಮಾಡ್ತಾ ಇದ್ದಾರೆ, ಅವರನ್ನು ಬದಿಗಿಡ್ತಾ ಇದ್ದಾರೆ ಅಂತ ಆಯ್ತು ಕಾಂಗ್ರೆಸ್ನವರು. ಮತ್ತು ವೀರ ಸಾವರ್ಕರ್ ಅನ್ನುವ ಪದವನ್ನ ನಾವು ಬಹಳ ವರ್ಷಗಳಿಂದ ಕೇಳ್ತಾ ಇದ್ದೇವೆ. ಇಂದಿರಾ ಗಾಂಧಿಯವರು ಸಾವರ್ಕರ್ ಬಗ್ಗೆ ಗೌರವವನ್ನು ತೋರಿಸಿದ ಒಂದು ಉದಾಹರಣೆ ಕೂಡ ನಮ್ಮಲ್ಲಿದೆ, ಸ್ಟ್ಯಾಂಪ್ಗಳನ್ನು ಬಿಡುಗಡೆ ಮಾಡಿದ್ದಿದೆ. ಮತ್ತು ಅವರನ್ನ ಅವರು ವೀರ ಹೌದು ಅಲ್ವೋ ಅಂತ ಡಿಸೈಡ್ ಮಾಡುವುದು ಕಾಂಗ್ರೆಸ್ ಪಕ್ಷ ಅಲ್ಲ, ಅದು ಇತಿಹಾಸದಲ್ಲಿ ದಾಖಲಾಗಿ ಹೋಗಿರುವಂತಹ ಅಂಶ. ಒಂದು ಕಡಲಿನ ಒಂದು ಹಡಗಿನಲ್ಲಿ ಬರ್ತಾ ಇರಬೇಕಾದ್ರೆ ಕಡಲಿಗೆ ಧುಮುಕಿದ, ಎರಡು ಜೀವಾವಧಿ ಶಿಕ್ಷೆಗಳನ್ನು ಅನುಭವಿಸಿದ, 50-50 ವರ್ಷಗಳ ಏನು ಜೀವಾವಧಿ ಶಿಕ್ಷೆಯನ್ನ ಅವರಿಗೆ ಘೋಷಣೆ ಮಾಡಿದ್ರು, ಕಾಲಪಾನಿಯಲ್ಲಿ ಹಾಕಿದ್ರು, ಗಾಣದ ಎತ್ತಿನ ರೀತಿಯಲ್ಲಿ ಅವರನ್ನ ದುಡಿಸಿಕೊಂಡ್ರು, ದಿನಕ್ಕೆ 12 ಗಂಟೆ ಅವರು ದುಡಿತಾ ಇದ್ರು, ಅಂದ್ರೆ ಕಾರಾಗೃಹದಲ್ಲಿ ದುಡಿತಾ ಇದ್ರು, ಕನ್ಫೈನ್ಮೆಂಟ್ ಹಾಕಿದ್ರು, ಅವರಿಗೆ ಏಕಾಂತ ವಾಸವನ್ನು ಹಾಕಿದ್ರು, ಇಷ್ಟೆಲ್ಲ ಶಿಕ್ಷೆಯನ್ನ ಅನುಭವಿಸಿದ, ತನ್ನ ಜೀವನದಲ್ಲಿ 28 ವರ್ಷಗಳ ನಿರಂತರವಾದ ಜೈಲುವಾಸವನ್ನು ಅನುಭವಿಸಿದ ಒಬ್ಬ ವ್ಯಕ್ತಿಯನ್ನ ನೀವು ವೀರ ಅಲ್ಲ ಅಂತ ಹೇಳುವುದಾದ್ರೆ ಮತ್ತೆ ನಿಮ್ಮ ಪ್ರಕಾರ ಯಾರು ವೀರರು ಅಂತ ನಾವು ಕೇಳಬೇಕಾಗಿದೆ. ಸೊ ಸಾವರ್ಕರರಿಗೆ ಸರ್ಟಿಫಿಕೇಟ್ ಕೊಡುವುದಕ್ಕೆ ಕಾಂಗ್ರೆಸ್ಗೆ ಯಾವುದೇ ಅರ್ಹತೆಯೂ ಇಲ್ಲ, ಅವರಿಗೆ ಅವ್ರದ್ದು ಅದು ಒಂದು ಕ್ಷೇತ್ರವೂ ಅಲ್ಲ. ವೀರ ಸಾವರ್ಕರ್ ಅಂತ ಇಡೀ ಜಗತ್ತು ಒಪ್ಪಿಕೊಂಡಿದೆ, ಕೇವಲ ಭಾರತ ಅಲ್ಲ, ವೀರ ಸಾವರ್ಕರ್ ಅಂತ ಹೇಳಿ ಇಂಗ್ಲೆಂಡ್ ಒಪ್ಪಿಕೊಂಡಿದೆ. ಯಾವ ದೇಶ ಇವರಿಗೆ ಶಿಕ್ಷೆಯನ್ನ ಕೊಟ್ಟಿದ್ರು, ಯಾವ ದೇಶ ಇವರನ್ನ ಕಾಲಪನಿಯಲ್ಲಿ ಹಾಕಿದ್ರು, ಅಂತಹ ದೇಶದಲ್ಲಿ ಇವತ್ತು ವೀರ ಸಾವರ್ಕರ್ ಅವರು ನಡೆದಾಡಿದ ಜಾಗ, ಅವರು ಉಳ್ಕೊಂಡಿದ್ದಂತಹ ಜಾಗ ಅಂತ ಹೇಳಿ ಅಲ್ಲಿ ಬೋರ್ಡ್ಗಳನ್ನ ಹಾಕ್ತಾರೆ. ಹಾಗಾಗಿ ಸಾವರ್ಕರರ ವೀರತ್ವದ ಬಗ್ಗೆ ಪ್ರಶ್ನೆ ಮಾಡುವುದಾಗ್ಲಿ, ಅದನ್ನು ಸಂಶಯದಿಂದ ನೋಡುವುದಾಗ್ಲಿ, ಅದು ಕಾಂಗ್ರೆಸ್ಸಿನ ಯೋಗ್ಯತೆ ಅಲ್ಲ. ಅದು ಕನ್ನಡದ ಪಠ್ಯ ಪುಸ್ತಕದಲ್ಲಿ
ನೆಹರು ಬಗ್ಗೆ ಒಂದು ಪಾಠ ಇತ್ತು, ನನಗೆ ಅದರ ಬಗ್ಗೆ ಏನು ಆಕ್ಷೇಪ ಇಲ್ಲ. ಆದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಹೇಳ್ತೇವೆ ಮಕ್ಕಳಿಗೆ ಅಂತ ಹೇಳಿದಾಗ, ನೀವು ಮಕ್ಕಳಿಗೆ ಸನ್ಯಾಸಿ ಅಂದ್ರೆ ಏನಂತ ಗೊತ್ತಾಗೋದಿಲ್ಲ, ಯೋಗಿ ಅಂದ್ರೆ ಏನಂತ ಗೊತ್ತಾಗೋದಿಲ್ಲ, ವೀರ ಅಂದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳ್ತೀರಿ. ಹಾಗಾದ್ರೆ ಪ್ರಧಾನಿ ಅನ್ನೋ ಬಗ್ಗೆ ಒಂದನೇ ಕ್ಲಾಸ್ ಮಗುವಿಗೆ ಏನ್ ಗೊತ್ತಾಗುತ್ತೆ? ಪ್ರಶ್ನೆ ಕೇಳುವುದೇ ಆದ್ರೆ, ನಾವೇನು ಡೆವಿಲ್ಸ್ ಅಡ್ವೊಕೇಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಪ್ರಶ್ನೆ ಕೇಳುವುದೇ ಆದ್ರೆ ಕೇಳಬಹುದು. ಇವರಿಗೆ ಒಂದು ಒಂದು ಪೂರ್ವಗ್ರಹ ಇದೆ, ಸಾಧ್ಯವಾದಷ್ಟು ಮಟ್ಟಿಗೆ ಈ ಐಡಿಯಾಲಜಿಯನ್ನು ತುರುಕಬೇಕು ಮಕ್ಕಳ ಮನಸ್ಸಿನಲ್ಲಿ. ಸೊ ಹಾಗಾಗಿ ಇದನ್ನೆಲ್ಲವನ್ನು ತರುವುದಕ್ಕೆ ಅವರು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ನಾನು ಕೇಳೋದು, ಹೆಡ್ಗೇವಾರ್ ಅವರು ಯಾಕೆ ಚಿಂತಕರಲ್ಲ? ನೀವು ಅವರ ಬರಹಗಳನ್ನು ಓದಿ, ಅವರ ಭಾಷಣಗಳನ್ನ ರೈಟಿಂಗ್ ಅಲ್ಲಿ ಇದೆ, ಬರಹದಲ್ಲಿದೆ ಅವರ ಭಾಷಣಗಳು, ಅವರ ಭಾಷಣಗಳನ್ನು ಓದಿ ನೀವು, ಅಲ್ಲಿ ಏನ್ ಸಮಸ್ಯೆ ಇದೆ ನಿಮಗೆ? ಅವರು ಆರ್ ಎಸ್ ಎಸ್ ಸಂಸ್ಥಾಪಕರು ಅನ್ನೋದನ್ನ ಬಿಟ್ಬಿಡಿ, ಆರ್ ಎಸ್ ಎಸ್ ಸಂಸ್ಥಾಪಕರು ಅಲ್ಲ ಅನ್ನೋ ಒಂದು ಹುದ್ದೆಯನ್ನು ಬಿಟ್ಟು ನೀವು ಬರೀ ಅವರ ಚಿಂತನೆಗಳನ್ನು ನೋಡಿದರೆ, ಮೂರ್ತಿ ಪೂಜೆ ಬಗ್ಗೆ ಅವರು ಬಹಳ ವಿಶ್ಲೇಷಣಾತ್ಮಕವಾಗಿ ವಿಮರ್ಶಾತ್ಮಕವಾಗಿ ಅವರು ಬರೀತಾರೆ. ಒಬ್ಬ ಪ್ರಗತಿಪರ ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿಯಲ್ಲಿ ಹೆಡ್ಗೆವಾರ್ ಅವರು ಮಾತಾಡ್ತಾರೆ. ನೀವು ಹಾಗಾದ್ರೆ ಅವರು ಜಸ್ಟ್ ಒಬ್ಬರು ಆರ್ ಎಸ್ ಎಸ್ ಸಂಸ್ಥಾಪಕರು ಅನ್ನೋ ಕಾರಣಕ್ಕೆ ಅವರ ವಿಚಾರಗಳನ್ನು ದೂರ ಇಡ್ತೀರಿ. ಆದ್ರೆ ಅದನ್ನೇ ನೀವು ದೇವನೂರ್ ಮಹಾದೇವ್ ಅವರು, ಎಸ್ ಜಿ ಸಿದ್ದರಾಮಯ್ಯನವರು ಅಥವಾ ಬೇರೆ ಯಾವುದೋ ವ್ಯಕ್ತಿ ಹೇಳಿದ್ರೆ ನೀವು ಅದನ್ನ ಬಳಸ್ಕೊಳ್ತೀರಿ. ಈ ಇಬ್ಬಂದಿತನ ಯಾತಕ್ಕೆ? ನಾವು ದೇವನೂರ್ ಮಹಾದೇವ ಅವರನ್ನು ಉಳಿಸಿಕೊಂಡಿದ್ದೇವೆ ಟೆಕ್ಸ್ಟ್ ಬುಕ್ ನಲ್ಲಿ, ನಾವು ಹೆಡ್ಗೆವಾರ್ ಅವರನ್ನು ಹಾಕಿದ್ದೇವೆ. ಈಗ ನಾವು ಯಾವುದೊಂದು ಐಡಿಯಾಲಜಿಗಾಗಿ ಕೆಲಸ ಮಾಡಿದ್ದಿದ್ರೆ ನಾವು ಮೊತ್ತ ಮೊದಲ ಬಾರಿಗೆ ಏನ್ ಮಾಡ್ಬೇಕಾಗಿತ್ತು? ದೇವನೂರ್ ಮಹಾದೇವ್ ಅವರ ಪಾಠವನ್ನು ತೆಗಿಬೇಕಾಗಿತ್ತು, ತೆಗೆದಿಲ್ಲ. ಅದು ಬಹಳ, ಅದು ಹಿಂದೆಯೂ ಇತ್ತು ಇವತ್ತು ಇದೆ. ಅವರು ಇಷ್ಟು ವರ್ಷ ನೆಹರೂರನ್ನ ಬೆಳೆಸಿದ್ರು, ನಾವೀಗ ಹೆಡ್ಗೆವಾರನ್ನ ಬೆಳೆಸಿದ್ರು. ಆ ರೀತಿ ಅಲ್ಲ, ಅವರು ಬೆಳೆಸಿದ್ರು ಅನ್ನೋ ಕಾರಣಕ್ಕೆ ನಾನು ಬೆಳೆಸಬೇಕು ಅಂತ ಹೇಳ್ತಾ ಇರೋದಲ್ಲ. ನಾನು ಹೇಳೋದು, ಈ ದೇಶದಲ್ಲಿ ಇವರೆಲ್ಲರೂ ಚಿಂತಕರಾಗಿಯೇ ಕೆಲಸ ಮಾಡಿದವರು. ಒಬ್ಬ ರಾಮ್ ಸ್ವರೂಪ್ ಇರಬಹುದು, ಒಬ್ಬ ಸೀತಾರಾಮ್ ಗೋಯಲ್ ಇರಬಹುದು, ಒಬ್ಬ ಹೆಡ್ಗೆವಾರ್ ಅವರು ಇರಬಹುದು, ಒಬ್ಬ ಗುಡವಲ್ಕರ್ ಇರಬಹುದು, ಇವರೆಲ್ಲರೂ ಕೂಡ ಈ ದೇಶದ ಪರವಾಗಿಯೇ ಚಿಂತನೆಯನ್ನು ಮಾಡಿದವರು. ಅವರು ಕೇವಲ ಎಡ ಸಿದ್ಧಾಂತಿ ಅನ್ನೋ ಕಾರಣಕ್ಕೆ ಮಾತ್ರ ಅವರು ಚಿಂತಕರು ಅಂತ ಕರೆಸಿಕೊಳ್ಳುವುದಾದ್ರೆ, ಹಾಗಾದ್ರೆ ಬಲ ಚಿಂತನೆ ಅಥವಾ ಎಡವಲ್ಲದ ಚಿಂತನೆ ಅನ್ನೋದು ಇಲ್ವಾ? ಈ ರಾಷ್ಟ್ರದ ಪರವಾಗಿ ಚಿಂತನೆ ಮಾಡುವವರು ಇಲ್ವಾ? ಸೊ ಇದನ್ನು ನಾವು ಪ್ರಶ್ನೆ ಕೇಳಬೇಕಾಗಿದೆ. ಆ ಒಂದು ಕಾರಣಕ್ಕೆ ಹೆಡ್ಗೆವಾರ್ ಅವರು ಒಬ್ಬ ನಿಜವಾದ ರಾಷ್ಟ್ರೀಯವಾದಿ ಚಿಂತಕ ಅನ್ನುವ ನೆಲೆಯಲ್ಲಿಯೇ ನಾವು ಅವರನ್ನ ಪಠ್ಯಪುಸ್ತಕದಲ್ಲಿ ಸೇರಿಸಿರುವಂತದ್ದು. ಮತ್ತು ಆ ಪಾಠದಲ್ಲಿ ಹೆಡ್ಗೆವಾರ್ ಅವರ ಬಗ್ಗೆ ಏನೂ ಇಲ್ಲ, ಆರ್ ಎಸ್ ಎಸ್ ಬಗ್ಗೆ ಇಲ್ಲ, ಸ್ವಯಂ ಸೇವಕ ಸಂಘವನ್ನ ಸೇರಿ ಅಂತ ಅಲ್ಲಿ ಎಲ್ಲೂ ಘೋಷಣೆ ಇಲ್ಲ, ಅಥವಾ ಹೆಡ್ಗೆವಾರ್ ಅವರ ಜೀವನದ ಬಗ್ಗೆ ಎಲ್ಲೂ ಇಲ್ಲ. ವ್ಯಕ್ತಿ ಏನು ಕೃತಿಕಾರರ ಪರಿಚಯ ಅನ್ನೋ ಒಂದು ಭಾಗದಲ್ಲಿ ಅವರ ಬಗ್ಗೆ ಹೇಳಿದ್ದೇವೆ. ಅಲ್ಲ ಸರ್, ಊಟಕ್ಕೆ ಕೂತಾಗ ತಟ್ಟೆ ತಂದಿ ಇಟ್ಟರೆ ಅದರ ಅರ್ಥ ನಾವು ತಿನ್ನಬೇಕು ಅಂತ. ನೀವು ಪಠ್ಯ ಪುಸ್ತಕದಲ್ಲಿ ಅವರ ಪಠ್ಯನ ಸೇರಿಸಿದ್ರೆ ಅದ್ರಲ್ಲಿ ಒಂದು ಅರ್ಥ ಬರುತ್ತೆ ಅನ್ನೋ ವಾದ ಇರಬಹುದು ಕಾಂಗ್ರೆಸ್ ಅವರದ್ದು. ಅಲ್ಲ, ಹಾಗಾದ್ರೆ ನಾನು ಅದನ್ನೇ ನಾನು ಕೇಳೋದು. ಈಗ ನೀವು ಹೆಡ್ಗೆವಾರ್ ಅವರ ಚಿಂತನೆಯನ್ನು ಓದಿದ ಕೂಡಲೇ ಅಥವಾ ಅವರ ಪಾಠವನ್ನು ಓದಿದ ಕೂಡಲೇ ಆ ವ್ಯಕ್ತಿ ಸಂಘಿ, ಆ ವ್ಯಕ್ತಿ ಚಡ್ಡಿ ಅಥವಾ ಆರ್ ಎಸ್ ಎಸ್ ಆಗ್ತಾನೆ ಅಂತ ಆದ್ರೆ, ನೆಹರು ಅವರ ಪಾಠವನ್ನ ಓದಿದ ಕೂಡಲೇ ಅವನು ಕಾಂಗ್ರೆಸ್ ಆಗ್ತಾನಲ್ಲ. ಜಿನ್ನಾ ಬಗ್ಗೆ ನೀವು ಪಾಠ ಹಾಕ್ತೀರಿ? ಜಿನ್ನಾ ಬಗ್ಗೆ ಒಂದು ಇಡೀ ಪಾಠ ಇದೆ ಇದರಲ್ಲಿ, ಇತಿಹಾಸದಲ್ಲಿ. ಈಗ ಹಾಗಾದ್ರೆ ಜಿನ್ನಾ ಬಗ್ಗೆ ಓದಿದ ಕೂಡಲೇ ಅವನು ಮುಸ್ಲಿಂ ಲೀಗ್ ಆಗ್ಬೇಕಲ್ವಾ? ಇದು ತೀರಾ ಸಂಕುಚಿತವಾದ ಭಾವನೆ ಅಂತ ನಾನು ಹೇಳ್ತೇನೆ. ನಾವು ತೆಗ್ದಿಲ್ಲ, ಟಿಪ್ಪು ಇಸ್ ವೆರಿ ಮಚ್ ಪಾರ್ಟ್ ಆಫ್ ಹಿಸ್ಟ್ರಿ. ಆತನ ಬಗ್ಗೆ ಎಷ್ಟು ಕೊಡಬೇಕು ಅಷ್ಟನ್ನು ನಾವು ಇತಿಹಾಸದಲ್ಲಿ ಕೊಟ್ಟೇ ಕೊಟ್ಟಿದ್ದೇವೆ. ಆದ್ರೆ ಟಿಪ್ಪುವನ್ನು ವೈಭವೀಕರಿಸುವಂತ ಒಂದು ಏನು ಒಂದು ಪರಿಪಾಠ ಇದೆ, ಅದನ್ನು ನಾವು ಬಹಳ ತೀವ್ರವಾಗಿ ನಾವು ವಿರೋಧಿಸ್ತೇವೆ. ಇವತ್ತಿಗೂ ನಾನು ಅದನ್ನು ವಿರೋಧಿಸ್ತೇನೆ. ಈಗ ಉದಾಹರಣೆಗೆ ನೀವು ಮೊಘಲರ ಬಗ್ಗೆ ಯಾವ ಒಂದು ಆಕ್ಷೇಪ ಇದೆಯೋ, ನಾವು ಚೇರರ ಬಗ್ಗೆ, ಚೋಳರ ಬಗ್ಗೆ, ಪಾಂಡ್ಯರ ಬಗ್ಗೆ, ಕದಂಬರ ಬಗ್ಗೆ, ರಾಷ್ಟ್ರಕೂಟರ ಬಗ್ಗೆ ನಾವು ಓದುವುದಕ್ಕಿಂತ 10 ಪಟ್ಟು ಜಾಸ್ತಿ ಮೊಘಲರ ಬಗ್ಗೆ ಓದ್ತೇವೆ. ವಿಜಯನಗರ ಸಾಮ್ರಾಜ್ಯವನ್ನ ಅದರ ಬಗ್ಗೆ ಓದುವುದಕ್ಕಿಂತ ಹೆಚ್ಚು ನಾವು ಮೊಘಲರ ಬಗ್ಗೆ ಓದ್ತೇವೆ. ಕೃಷ್ಣದೇವರಾಯ ಬಂದು ಹೋದ್ಮೇಲೆ ನೆಕ್ಸ್ಟ್ ಬಂದ ರಾಜ ಯಾರು ಅಂತ ಕೇಳಿದ್ರೆ ನಮ್ಮ ಶಾಲಾ ಮಕ್ಕಳಿಗೆ ಗೊತ್ತಿಲ್ಲ. ಆದ್ರೆ ಬಾಬರ್ ಹೋದ್ಮೇಲೆ ಯಾರು ಬಂದ, ಹುಮಾಯೂನ್ ಹೋದ್ಮೇಲೆ ಯಾರು ಬಂದ, ಅಕ್ಬರ್ ಹೋದ್ಮೇಲೆ ಯಾರು ಬಂದ ಕೇಳಿ, ಶಹಜಾನ್ ಹೋದ್ಮೇಲೆ ಯಾರು ಬಂದ ಮಕ್ಕಳಿಗೆ ಗೊತ್ತಿದೆ. ಅಂದ್ರೆ ಒಂದು ವಂಶವನ್ನ ಇಡೀ ಟೆಕ್ಸ್ಟ್ ಬುಕ್ ನಲ್ಲಿ ವೈಭವೀಕರಿಸಿ 10-20 ಪೇಜ್ ನಾವು ಕೊಡುವಂತದ್ದು ಇದೆಯಲ್ಲ, ಇದೇ ಕ್ರಮವನ್ನ ಕರ್ನಾಟಕದಲ್ಲಿ ಟಿಪ್ಪು ವಿಚಾರದಲ್ಲೂ ಕೂಡ ಮಾಡಿದ್ರು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಬೆಂಗಳೂರಿನ ಮೈಸೂರಿನ ಇತಿಹಾಸವನ್ನು ಕೊಡುವಾಗ, ಉದಾಹರಣೆಗೆ ಮೈಸೂರು ಸಂಸ್ಥಾನದ ಇತಿಹಾಸವನ್ನು ಕೊಡುವಾಗ, ಒಡೆಯರ ಬಗ್ಗೆ 4-5 ಸಾಲುಗಳಲ್ಲಿ ಅದನ್ನ ಸೀಮಿತ ಮಾಡಿ ಟಿಪ್ಪು ಮತ್ತು ಹೈದರಾಲಿಯ ಚರಿತ್ರೆಯನ್ನು 2 ಪೇಜ್ ಕೊಟ್ಟರು. ಇದೇ ಬರಗು ರಾಮಚಂದ್ರಪ್ಪ, ನಾನು ಪುಟಗಳನ್ನ ಬೇಕಾದ್ರೆ ತೋರಿಸ್ತೇನೆ. ಯಾಕೆ ಬೇಕು? ಹೈದರಾಲಿ ಆಳಿದ್ದು ಕೆಲವೇ ಕೆಲವು ವರ್ಷಗಳು, ಟಿಪ್ಪು ಆಳಿದ್ದು 17 ವರ್ಷಗಳು, ಒಡೆಯರ್ಗಳು ಆಡಿದ್ದು 100+ ವರ್ಷಗಳು. ನೀವು ಒಂದು 100+ ವರ್ಷಗಳು ಆಳಿದಂತ ಒಂದು ಸಂಸ್ಥಾನವನ್ನ, ಒಂದು ವಂಶವನ್ನ ನೀವು 2 ಲೈನ್ಗಳಿಗೆ ಇಳಿಸಿ
ಅಂತ ಹಿಡನ್ ಅಜೆಂಡಾ ಏನ್ ಸರ್ ಹಾಗಾದ್ರೆ ಇದೆ. ಯಾಕಂದ್ರೆ ಈಗ ನಿಮಗೆ ಬಹಳಷ್ಟು ಸುಸ್ಪಷ್ಟವಾಗಿ ಅದು ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರವನ್ನು ನೋಡಿದ್ರೆ ನಿಮಗೆ ಅವರ ಸರ್ಕಾರ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಯಾರಿಗಾಗಿ ಕೆಲಸ ಮಾಡ್ತಾ ಇದೆ, ಇದೆಲ್ಲ ಬಹಳ ನಮಗೆ ನೇರ ನೇರ ಗೊತ್ತಿರುವಂತಹ ವಿಚಾರಗಳು. ಟಿಪ್ಪುವನ್ನ ವೈಭವೀಕರಿಸಿದ್ರೆ ಯಾವುದೋ ಒಂದು ಸಮುದಾಯಕ್ಕೆ ಖುಷಿ ಆಗುತ್ತೆ. ನಾನು ಹೇಳುದು ಯು ಆರ್ ಶೋಯಿಂಗ್ ಅ ರಾಂಗ್ ಐಕಾನ್. ನನಗೆ ಯಾವುದೇ ಸಮುದಾಯದ ಬಗ್ಗೆ ದ್ವೇಷ ಆಗಲಿ, ಸಿಟ್ಟಾಗಲಿ, ವಿರೋಧವಾಗಲಿ ಯಾವುದೂ ಇಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬದುಕುವಂತ ಸ್ವತಂತ್ರವಾಗಿ ಜೀವಿಸುವಂತ ಒಂದು ಅವಕಾಶ ಇದ್ದೇ ಇದೆ, ಸಂವಿಧಾನವೇ ಕೊಟ್ಟಿದೆ. ಬಟ್ ಯು ಆರ್ ಶೋಯಿಂಗ್ ಅ ರಾಂಗ್ ಐಕಾನ್. ನೀವು ಒಬ್ಬ ಕಸಬನನ್ನು ತೋರಿಸಿ ಇವಾಗ ನಿಮ್ಮ ಐಕಾನ್ ಅಂತ ನೀವು ಮಕ್ಕಳಿಗೆ ತೋರಿಸಿದ್ರೆ ಮಕ್ಕಳು ಯಾವ ರೀತಿ ಬೆಳೀತಾರೆ ನಾಳೆ? ನಾನು ಹೇಳೋದು ನಿಮಗೆ ಐಕಾನ್ಗಳು ಸಿಗೋದಿಲ್ವಾ? ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಅವಕಾಶ ಇಲ್ವಾ? ಅಬ್ದುಲ್ ಕಲಾಂ ಅವರ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಅವಕಾಶ ಇಲ್ವಾ? ಶಿಶುನಾಳ ಶರೀಫರ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಅವಕಾಶ ಇಲ್ವಾ? ಅಥವಾ ಅದೇ ರೀತಿ ಅನೇಕ ದೊರೆಗಳು ನಮ್ಮ ದೇಶದಲ್ಲಿ ಆಗಿ ಹೋಗಿರುವಂತಹ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಜೀವನದ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಅವಕಾಶ ಇಲ್ವಾ? ಯಾಕೆ ಒಬ್ಬ ಟಿಪ್ಪು ಮುಖ್ಯ ಆಗಬೇಕು? ನೂರಾರು ಜನರನ್ನ ಮತಾಂತರ ಮಾಡಿದ, ಹಿಂಸಾಚಾರ ಮಾಡಿದ, ಹೆಂಗಸರನ್ನ ತನ್ನ ಜನಾನಕ್ಕೆ ಸೇರಿಸಿಕೊಂಡ, ನೂರಾರು ಏನು ಮೇಲ್ಜಾತಿಯ ಜನರನ್ನ ಸೈನಿಕರನ್ನ ಬಲಾತ್ಕಾರವಾಗಿ ಸುನ್ನತ್ ಮಾಡಿ ಮತಾಂತರ ಮಾಡಿ ತನ್ನ ಇದಕ್ಕೆ ಸೇರಿಸಿಕೊಂಡ, ತನ್ನ ರಿಲಿಜನ್ಗೆ ಸೇರಿಸಿಕೊಂಡ, ನೂರಾರು ದೇವಸ್ಥಾನಗಳನ್ನ ಒಡೆದ, ಹಾಳು ಮಾಡಿದ, ಮತ್ತು ಇಡೀ ಒಂದು ಸಂಸ್ಥಾನದ ಆರ್ಥಿಕತೆಯನ್ನ ಬುಡಮೇಲು ಮಾಡಿದ ಒಬ್ಬ ವ್ಯಕ್ತಿ ನಿಮಗೆ ಯಾಕೆ ಒಬ್ಬ ಐಕಾನ್ ಆಗಬೇಕು ಅಂತ ನಾನು ಕೇಳ್ತೇನೆ. ಸರ್, ನೆಹರುಗೂ ಸಾಧನೆ ಮಾಡಿದವ್ರೆ, ಗಾಂಧಿ ಸಾಧನೆ ಮಾಡಿದವ್ರೆ, ಟಿಪ್ಪು ಸಾಧನೆ ಮಾಡಿದವ್ರೆ, ಹೆಡಗೆ ಬಾಯ್ ಸಾಧನೆ ಮಾಡಿದವ್ರೆ, ಭಗತ್ ಸಿಂಗ್ ಸಾಧನೆ ಮಾಡಿದವ್ರೆ. ಬಟ್ ನಮ್ಮ ನಿಮ್ಮಂತರ ಬಾಯಲ್ಲಿ ಆ ವ್ಯಕ್ತಿತ್ವ ಬಂದು ಮೋಸ್ಟ್ಲಿ ನಲುಗ್ ಹೋಗ್ತಿದೆ ಅಂತ ಅನ್ಸುತ್ತೆ. ಅಂದ್ರೆ ಗೊತ್ತಾಗಿಲ್ಲ, ಆ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಇವತ್ತು ರಾಜಕೀಯ ನಾಯಕರುಗಳ ಬಾಯಲ್ಲಿ ಓಡಾಡಿ ಓಡಾಡಿ. ಅಲ್ಲ, ಅದನ್ನೇ ಹೆಡ್ಗೆವಾರ ಅವರು ಹೇಳೋದು, ಅವರ ಪಾಠದಲ್ಲಿ ಹೇಳೋದು ಅದೇ ವಿಚಾರ. ವ್ಯಕ್ತಿತ್ವಗಳ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಿದ್ರೆ ಆ ಆದರ್ಶಗಳು ಕಮ್ಮಿ ಆಗ್ಬಿಡ್ತಾವಂತೆ, ಅವರ ವ್ಯಕ್ತಿತ್ವ ಕಮ್ಮಿ ಆಗ್ತದೆ. ಅಲ್ಲ, ಹೆಡ್ಗೆವಾರ ಅವರು ಅದೇ ವಿಚಾರವನ್ನು ಹೇಳ್ತಾರೆ. ಅವ್ರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಏನಂದ್ರೆ ನೀವು ಒಬ್ಬ ವ್ಯಕ್ತಿಯನ್ನ ಆರಾಧನೆ ಮಾಡುವಾಗ ನಿಮ್ಗೆ ಪ್ರಾರಂಭದಲ್ಲಿ ಏನೋ ದೊಡ್ಡ ವ್ಯಕ್ತಿ ಅಂತ ಅನಿಸ್ಬೋದು, ಹೋಗ್ತಾ ಹೋಗ್ತಾ ವ್ಯಕ್ತಿಯೇ ಬದಲಾಗ್ತಾ ಹೋಗ್ಬೋದು, ಅಥವಾ ನಿಮ್ಮ ತಿಳುವಳಿಕೆ ಹೆಚ್ಚಾಗ್ತಾ ಹೋದ ಹಾಗೆ ಈ ವ್ಯಕ್ತಿ ಸಣ್ಣವರು ಅಂತ ಅನಿಸ್ಬೋದು. ಈ ಉದಾಹರಣೆಗೆ ಗಾಂಧಿ ಅವರ ಬಗ್ಗೆ 1947 ಅಲ್ಲಿ ಒಂದು ಆರಾಧನಾ ಭಾವ ಇತ್ತು, ಇಡೀ ದೇಶ ಅವರ ಕಾಲಿಗೆ ಬೀಳ್ತಾ ಇತ್ತು. ಆದ್ರೆ ಇವತ್ತು ನೀವು ಕೇಳಿದ್ರೆ ಬಹಳಷ್ಟು ಮಂದಿ ಇಲ್ಲ ಗಾಂಧಿ ಕೂಡ ತಪ್ಪು ಮಾಡಿದ್ರು ಅಂತ ತೋರಿಸ್ತಾರೆ. ಅಂದ್ರೆ ನಮ್ಗೆ ಹೆಚ್ಚು ಹೆಚ್ಚು ಜ್ಞಾನ ಬರ್ತಾ ಹೋದ ಹಾಗೆ ನಮ್ಗೆ ಆ ವ್ಯಕ್ತಿಯ ಬಗ್ಗೆ ಗೌರವದ ಭಾವನೆ ಕಡಿಮೆ ಆಗ್ತಾ ಹೋಗ್ಬೋದು. ನಾನು ಪ್ರತಿ ಸಲವೂ ಕಡಿಮೆ ಆಗುತ್ತೆ ಅಂತ ಹೇಳಲ್ಲ, ಕೆಲವು ಸಲ ಹೆಚ್ಚಾಗುವ ಸಾಧ್ಯತೆಯೂ ಇದೆ, ಕ್ರಿಯೇಟ್ ಆಗುತ್ತೆ. ಹೆಡ್ಗೆವಾರವರು ಅದೇ ಕಾರಣಕ್ಕೆ ಹೇಳ್ತಾರೆ, ನೀವು ಇದೇ ಕಾರಣಕ್ಕೇನೆ ನೀವು ವ್ಯಕ್ತಿಗಳನ್ನ ಇಟ್ಕೊಳ್ಬೇಡಿ ಆದರ್ಶವಾಗಿ. ನೀವು ಉದಾಹರಣೆಗೆ ಸತ್ಯ ಅನ್ನೋ ಮೌಲ್ಯವನ್ನು ಇಟ್ಕೊಳ್ಳಿ, ಪ್ರಾಮಾಣಿಕತೆ ಅನ್ನೋ ಮೌಲ್ಯವನ್ನು ಇಟ್ಕೊಳ್ಳಿ, ಅಥವಾ ಗುರು ಹಿರಿಯರಿಗೆ ಗೌರವ ಕೊಡುವಂತ ಮೌಲ್ಯವನ್ನು ಇಟ್ಕೊಳ್ಳಿ. ಈ ಮೌಲ್ಯಗಳು ಯಾವತ್ತು ಬದಲೇ ಆಗುದಿಲ್ಲ. ಈಗ ಸತ್ಯ ಅನ್ನೋ ಮೌಲ್ಯ ವೇದ ಕಾಲದಲ್ಲಿ ಹೇಗಿತ್ತು ಇವತ್ತು ಹಾಗೆ ಇದೆ. ಇವತ್ತು ಸತ್ಯಕ್ಕೆ ಬೆಲೆ, ಏನು ಕಲಿಯುಗ ಬಂತು ಅಥವಾ ಈಗ 21ನೇ ಶತಮಾನ, ಈಗ ನಾವು ಸುಳ್ಳು ಹೇಳುದು ಸುಳ್ಳಿಗೆ ಬೆಲೆ ಅಂತ ಇಲ್ಲ. ಸೊ ಮೌಲ್ಯಗಳು ಅವುಗಳು ನಿರಪೇಕ್ಷ, ಅಂದ್ರೆ ಅಬ್ಸಲ್ಯೂಟ್, ಇರೆಸ್ಪೆಕ್ಟಿವ್ ಆಫ್ ದೇರ್ ಟೈಮ್. ಅದನ್ನೇ ಹೆಡ್ಗೆವಾರ ಅವರು ಹೇಳ್ತಾರೆ. ಈಗ ಕಾಂಗ್ರೆಸ್ ಅವರು ಹೇಳ್ಬೇಕು ಇದರಲ್ಲಿ ಏನ್ ಸಮಸ್ಯೆ ಅಂತ ಅವ್ರು ಹೇಳ್ಬೇಕು. ಸಮಸ್ಯೆ ಎಲ್ಲಿ ಗೊತ್ತಾ ಸರ್? ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ಪಠ್ಯ, ಬಿಜೆಪಿ ಬಂದಾಗ ಒಂದು ಪಠ್ಯ ಅಂದಾಗ ಪೋಷಕರು, ಶಿಕ್ಷಕರು, ಮಕ್ಕಳ ತತ್ತರಿಸೋ ಇಲ್ಲ. ಇದಕ್ಕೆ ಎರಡು ರೀತಿಯ ಪರಿಹಾರವನ್ನ ನಾನು ಹೇಳ್ತೇನೆ. ಒಂದು, ಯಾವುದೇ ಪಠ್ಯವನ್ನ ಪರಿಷ್ಕರಣೆ ಮಾಡುವುದಾದ್ರೆ ಅದರಲ್ಲಿ ತಪ್ಪುಗಳಿದ್ರೆ ಅಥವಾ ಸುಳ್ಳುಗಳಿದ್ರೆ ಅಥವಾ ಯಾವುದೊಂದು ಪೂರ್ವಗ್ರಹ ಇವರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಏನೋ ಮಾಡಿದ್ದಾರೆ ಅನ್ನುವುದೇನಾದ್ರೂ ಇದ್ರೆ ನೀವು ಅದನ್ನು ತೆಗೆದುಹಾಕಿ ಯಾವುದು ನಿಜವಾಗಿ ಸತ್ಯ. ನಾನು ಸತ್ಯ ಅಂತ ಹೇಳುವಾಗ ವಿತ್ ಪ್ರೂಫ್ ಅಂಡ್ ಎವಿಡೆನ್ಸ್ ಅಂತ ಹೇಳ್ತಾ ಇದ್ದೇನೆ, ನಿಮ್ಗೆ ದಾಖಲೆ ಇದೆ, ಸಾಕ್ಷಿ ಇದೆ ಅಂತ ಇನ್ಫಾರ್ಮೇಶನ್ ಇರುವಂತದನ್ನು ಮಾತ್ರ ಉಳಿಸಿಕೊಂಡಾಗ ನಮ್ಮ ಬಹಳಷ್ಟು ಸುಳ್ಳುಗಳೆಲ್ಲವೂ ಹೋಗಿಬಿಡ್ತವೆ. ಇದು ಒಂದು ಒಂದು ಅದಕ್ಕೆ ಎಲ್ಲರೂ ಸ್ವತಂತ್ರರು. ಈಗ ನಾವು ಕೂಡ ನಮ್ಮ ಪರಿಷ್ಕರಣೆಯ ಸಮಯದಲ್ಲಿ ನಮ್ಮ ಮೊದಲ ಮೀಟಿಂಗ್ ನಲ್ಲಿ ನಾನು ನಮ್ಮ ಸಮಿತಿಯವರಿಗೆ ಹೇಳಿದ ಮಾತು ಅದೇನೆ, ನೀವು ಇದು ಬರಗೂರು ಅವರು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ತೆಗಿಬೇಕಾಗಿಲ್ಲ, ಅಥವಾ ನೀವು ಅದಕ್ಕಿಂತ ಹಿಂದಿನವರು ಮಾಡಿದ್ದು ಅನ್ನೋ ಕಾರಣಕ್ಕೆ ಉಳಿಸ್ಕೊಳ್ಬೇಕಾಗಿಲ್ಲ. ಯಾವುದು ಸುಳ್ಳಾಗಿದೆಯೋ, ಯಾವುದಕ್ಕೆ ಎವಿಡೆನ್ಸ್ ಇಲ್ವೋ, ಸಾಕ್ಷಿ ಇಲ್ವೋ, ಅದನ್ನ ನಾವು ತೆಗೆಯೋಣ, ನಿರ್ದಾಕ್ಷಿಣ್ಯವಾಗಿ ತೆಗೆಯೋಣ. ಯಾವುದಕ್ಕೆ ಸಾಕ್ಷಿ, ದಾಖಲೆ, ಪುರಾವೆ ಎಲ್ಲ ಇದೆ ಅಂತ ನಮ್ಗೆ ಅನ್ಸುತ್ತೋ ಅಥವಾ ಸಿಗುತ್ತೋ ಅಂತ ಅಂಶಗಳನ್ನು ಉಳಿಸ್ಕೊಳ್ಳೋಣ. ಅದು ಯಾರು ಬೇಕಾದ್ರೂ ಬರ್ದಿರ್ಲಿ, ಬರಗೂ ಬರ್ದಿರ್ಲಿ, ನಮ್ಗೇನು ಸಮಸ್ಯೆ ಇಲ್ಲ, ಸತ್ಯವಾದ ಮಾಹಿತಿಯನ್ನು ಮಾತ್ರ ಉಳಿಸ್ಕೊಳ್ಳೋಣ ಅಂತ ನಾನು ಮೊದಲ ಮೀಟಿಂಗ್ ಅಲ್ಲಿ ಹೇಳಿದ್ದೆ. ಸೊ ಇದು ಆಗ್ಬೇಕು. ಈಗ ಉದಾಹರಣೆಗೆ ಈಗ ಬಂದವರು ನಾವು ತೆಗಿತೀವಿ ಅಂತ ಹೇಳಿದ್ರೆ ನಾವು ಕೇಳ್ಬೇಕು, ನೋಡಪ್ಪ ಅದಕ್ಕೆ ಸಾಕ್ಷಿ ಕೊಡಿ, ನೀವೇನು ಅದು ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ ಸುಳ್ಳು ಅಂತ ಹೇಳೋದಕ್ಕೆ ನೀವು ಸಾಕ್ಷಿ ಕೊಡಿ. ಇದು ಒಂದು. ಎರಡನೇದು, ಈ ಟೆಕ್ಸ್ಟ್ ಬುಕ್ ಅಂತ ಹೇಳುವಂಥದ್ದು ಇಟ್ ಶುಡ್ ನಾಟ್ ಬಿ ಗವರ್ಮೆಂಟ್ ಸೆಂಟ್ರಿಕ್.
ಕರೆಕ್ಟ್ ವೆರಿ ಗುಡ್ ಇದು ಒಂದು ಸ್ವತಂತ್ರವಾದ ಒಂದು ಸಂಸ್ಥೆನೋ ಸಮಿತಿನೋ ಯಾರೋ ಒಬ್ರು ಇದನ್ನ ಟೆಕ್ಸ್ಟ್ ಬುಕ್ ಗಳನ್ನು ಬರಿತಾ ಹೋಗಬೇಕು ಮತ್ತು ಮಕ್ಕಳಿಗೆ ಆಯ್ಕೆ ಇರಬೇಕು ಇವತ್ತು ಏನಾಗಿದೆ ಇವತ್ತು ನಾವೆಲ್ಲ ಒಂದು ರೀತಿಯ ರಿಲಿಜಿಯಸ್ ಹೋಲಿ ಬುಕ್ ಅಂತ ಹೇಳ್ತೀವಿ ಹೋಲಿ ಬುಕ್ ಒಂದೇ ಇರೋದು ಈಗ ಎಲ್ಲ ಕ್ರಿಶ್ಚಿಯನ್ಸ್ ಗೆ ಒಂದೇ ಹೋಲಿ ಬುಕ್ ಎಲ್ಲ ಮುಸ್ಲಿಮರಿಗೆ ಒಂದೇ ಹೋಲಿ ಬುಕ್ ಈ ಒಂದೇ ಅಂತ ಹೇಳುವಾಗ ಸಮಸ್ಯೆ ನಾನು ಹೇಳೋದು ಟೆಕ್ಸ್ಟ್ ಬುಕ್ ಅನ್ನು ಯಾರು ಬೇಕಾದರೂ ಬರೀಲಿ ನೀವು ಸಿಲೆಬಸ್ ಕೊಡಿ ಸರ್ಕಾರದ ಕೆಲಸ ಶಿಕ್ಷಣ ಟೆಕ್ಸ್ಟ್ ಬುಕ್ ಅನ್ನು ಬರೆಯೋದಲ್ಲ ಟೆಕ್ಸ್ಟ್ ಬುಕ್ ಅನ್ನು ಪ್ರಿಂಟ್ ಮಾಡಿ ಶಾಲೆಗಳಿಗೆ ಕೊಡೋದಲ್ಲ ನೀವು ಸಿಲೆಬಸ್ ಕೊಡಿ ಈ ವರ್ಷ ನೀವು ಇಂಥದ್ದನ್ನು ಇಷ್ಟು ವಿಚಾರಗಳನ್ನು ಓದಬೇಕು ಆಯ್ಕೆ ಅವರದ್ದು ಟೆಕ್ಸ್ಟ್ ಬುಕ್ ಅನ್ನು ಯಾರು ಬೇಕಾದರೂ ಬರೀಲಿ ಒಬ್ಬ ರೋಹಿತ್ ಚಕ್ರತೀರ್ಥ ಬರೀತಾರೋ ಒಬ್ಬ ಭರ್ಗು ರಾಮಚಂದ್ರಪ್ಪ ಅವರು ಬರೀತಾರೋ ಒಬ್ಬ ಇನ್ನೊಬ್ರು ಯಾರು ಬರೀತಾರೋ ಲೆಟ್ ಇಟ್ ಬಿ ಇದರ್ ಇನ್ ದ ಮಾರ್ಕೆಟ್ ಸೊ ನಾಳೆ ಶಾಲೆಯವರಿಗೆ ಈ ಟೆಕ್ಸ್ಟ್ ಬುಕ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರು ಅದನ್ನು ತಗೊಂಡು ಓದುವ ಹಾಗಿರ್ಬೇಕು ಇಲ್ಲ ಇದು ಆಗೋದಿಲ್ಲ ಈಗ ಯಾಕಂದ್ರೆ ಈ ವ್ಯವಸ್ಥೆ ಇವತ್ತು ಸಿಬಿಎಸ್ಇ ಶಿಕ್ಷಣ ಕ್ರಮದಲ್ಲಿ ಪಠ್ಯಕ್ರಮದಲ್ಲಿ ಇದೆ ಐಸಿಎಸ್ಇ ಅಲ್ಲಿ ಇದೆ ಐಜಿಎಸ್ಇ ಅಲ್ಲಿ ಇದೆ ಅವರೆಲ್ಲರೂ ಕೂಡ ಯಾವುದೇ ಒಂದು ಟೆಕ್ಸ್ಟ್ ಬುಕ್ ಅನ್ನು ಹೋಲಿ ಬುಕ್ ರೀತಿಯಲ್ಲಿ ಓದ್ತಾ ಇಲ್ಲ ಸಿಬಿಎಸ್ಇ ಅಲ್ಲಿ ನೀವು ಯಾರು ಬರೆದ ಟೆಕ್ಸ್ಟ್ ಬುಕ್ ಅನ್ನು ಕೂಡ ನೀವು ಒಂದು ಪಠ್ಯಕ್ರಮವಾಗಿ ನೀವು ನಿಮ್ಮ ಶಾಲೆಯಲ್ಲಿ ನೀವು ಬಳಸಬಹುದು ಸೊ ಈ ಒಂದು ಸ್ವಾತಂತ್ರ್ಯ ಬಂದಾಗ ಯಾವುದು ಜೊಳ್ಳಾಗಿದೆಯೋ ಅದು ತಾನಾಗಿ ಬಿದ್ದು ಹೋಗುತ್ತೆ ಯಾವುದು ಗಟ್ಟಿ ಕಾಲಿದೆಯೋ ಅದು ನಿಲ್ಲುತ್ತೆ ಇಷ್ಟು ತನಕ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಒಂದು ಏನ್ ಕಾಣಿಸ್ತಂದ್ರೆ ನಾವು ಕೊಟ್ಟಿದ್ದು ಮೌಲ್ಯಾಧಾರಿತ ಶಿಕ್ಷಣ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಬದುಕುವುದಕ್ಕೆ ಮತ್ತು ಸತ್ಯ ತಿಳ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅಂತ ಶಿಕ್ಷಣ ನಾವು ಕೊಟ್ಟಿದ್ದೀವಿ ಅನ್ನೋದೇ ಕಾಣಿಸ್ತಾ ಇತ್ತು ಹಾಗಾಗಿ ಈಗ ನೆಕ್ಸ್ಟ್ ಅವರೇನು ಪರಿಷ್ಕರಣೆ ಮಾಡಿದ್ರು ಕೂಡ ಅದು ಸರಿ ಬರಲಿಲ್ಲ ಅಂದ್ರೆ ನಿಮಗದು ಒಪ್ಪಿಗೆ ಆಗಿಲ್ಲ ಅಂದ್ರೆ ಕಾನೂನು ಹೋರಾಟಕ್ಕೆ ಏನಾದರೂ ಮುಂದಾಗ್ತೀರಾ ನಾನು ಈ ರೀತಿ ಯಾವ ಹೋರಾಟವನ್ನು ಕೂಡ ಯಾವತ್ತೂ ಮಾಡಿಲ್ಲ ನನ್ನ ಬಗ್ಗೆ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೀವು ಪತ್ರಕರ್ತರಾಗಿರೋದ್ರಿಂದ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ನಿರಂತರವಾಗಿ ದಾಳಿಗಳು ಆಗ್ತಾ ಇರ್ತವೆ ನನಗೆ ಅದು ಬೈಗುಳ ಅರ್ಚನೆ ಇರಬಹುದು ಎಲ್ಲ ರೀತಿಯ ದಾಳಿಗಳನ್ನು ಕೂಡ ನಾನು ಬಹಳ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಬಹುದು ಟೆಕ್ಸ್ಟ್ ಬುಕ್ ವಿಚಾರದಲ್ಲಿ ವಿವಾದಗಳು ಆದಾಗಲೂ ಕೂಡ ಪ್ರತಿನಿತ್ಯ ಒಂದಷ್ಟು ಹೋರಾಟಗಳು ಘೋಷಣೆಗಳು ಎಲ್ಲವನ್ನು ಕೂಡ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಬೈದ್ರು ಎಲ್ಲ ರೀತಿಯ ಇಲ್ಲ ನಾನು ಯಾವುದಕ್ಕೂ ಅದನ್ನು ಯಾವುದನ್ನು ನಾನು ತಗೊಂಡಿಲ್ಲ ಹಾಗಾಗಿ ನಾನು ಕಾನೂನು ಹೋರಾಟ ಎಲ್ಲ ಮಾಡುವಂಥದ್ದು ಇಲ್ಲವೇ ಇಲ್ಲ ನಾನು ಮೊದಲು ಹೇಳಿದ್ದು ಅದೇ ಮಾತು ನಮ್ಮ ಟೆಕ್ಸ್ಟ್ ಬುಕ್ ಅನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ದೇವೆ ನಮಗೆ ಏನಿತ್ತು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಟೆಕ್ಸ್ಟ್ ಬುಕ್ ಅನ್ನು ಕೊಡಬಹುದು ಹೀಗೆ ಕೊಡಬಹುದು ಅನ್ನೋ ಒಂದು ಮಾದರಿಯನ್ನ ಒಂದು ಮಾಡೆಲ್ ಅನ್ನು ನಾವು ತೋರಿಸಬೇಕಾಗಿತ್ತು ಅದನ್ನ ನಾವು ತೋರಿಸಿದ್ದೇವೆ ಬಿಜೆಪಿ ಹೋರಾಟಕ್ಕೆ ಮುಂದಾದ್ರೆ ಅವ್ರ ಜೊತೆ ಕೈ ಜೋಡಿಸ್ತೀಯ ಇಲ್ಲ ಇಲ್ಲ ಅದು ಬಿಜೆಪಿಯ ಒಂದು ಕಾರ್ಯಭಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೋಡಿ ನಮ್ಮ ಕೆಲಸ ಟೆಕ್ಸ್ಟ್ ಬುಕ್ ಪರಿಷ್ಕರಣೆಯನ್ನು ಮಾಡಿ ಅದಕ್ಕೆ ಬೇಕಾದ ಶಿಫಾರಸುಗಳನ್ನು ಸರ್ಕಾರಕ್ಕೆ ಕೊಡುವುದು ಮಾತ್ರ ಆಗಿತ್ತು ನಾವು ಅದನ್ನು ಸರ್ಕಾರಕ್ಕೆ ಕೊಟ್ಟ ಮೇಲೆ ವಿ ಆರ್ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ನನಗೂ ಈಗ ಮತ್ತೆ ಮತ್ತೆ ಮಾಧ್ಯಮದವರು ಇವತ್ತು ನೀವು ಪಠ್ಯಪುಸ್ತಕದ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ನಾನು ಮಾತಾಡ್ತೇನೆ ಅನ್ನೋದು ಬಿಟ್ಟರೆ ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ನಾವು ಕೆಲಸವನ್ನು ಮಾಡಿ ಕೊಟ್ಟ ಮೇಲೆ ಅದು ಸಂಪೂರ್ಣವಾಗಿ ಸರ್ಕಾರದ ಸುತ್ತು ಸರ್ಕಾರದನ್ನು ಮುಂದುವರಿಸಬಹುದು ಕೈ ಬಿಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಹಾಗಾದ್ರೆ ಸದ್ಯ ಕಾಂಗ್ರೆಸ್ ಸರ್ಕಾರ ಇದೆ ಒಂದಷ್ಟು ಬದಲಾವಣೆಗಳನ್ನು ತರಬೇಕು ಅಂತ ಹೊರಟಿದ್ದಾರೆ ಅದು ಕೂಡ ಮಕ್ಕಳ ಹಿತದೃಷ್ಟಿ ಅಂತ ಹೇಳ್ತಿರೋದ್ರಿಂದ ಏನಾದ್ರೂ ಸಲಹೆ ನಿಮ್ಮ ಕಡೆ ನಾನು ಅದನ್ನೇ ಹೇಳ್ತೇನೆ ಅಂದ್ರೆ ಸುಮಾರು ಸಲ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹೇಳಿದ್ದೇನೆ ಒಂದು ನೀವು ಏನು ಬದಲಾವಣೆಯನ್ನು ಮಾಡ್ತಾ ಇದ್ದೀರೋ ಅದು ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ನೀವು ಜನಕ್ಕೆ ತಿಳಿಸುವಂತ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನೀವು ಸುಮ್ಮನೆ ನಮ್ಗೆ ಇದು ಇಷ್ಟ ಆಗ್ಲಿಲ್ಲ ಹಾಗಾಗಿ ಬದಲಾವಣೆ ಮಾಡಿದೆವು ಅಂತ ಹೇಳುದಾದ್ರೆ ಇದು ಟೆಕ್ಸ್ಟ್ ಬುಕ್ ಅನ್ನೋದು ಮಕ್ಕಳ ಆಟ ಅಂತ ಆಗ್ಬಿಡುತ್ತೆ ಇವತ್ತು ಒಬ್ರು ಬದಲು ಅದನ್ನ ಚೇಂಜ್ ಮಾಡಿದ್ರು ಇನ್ನೊಬ್ರು ನಾಳೆ ಬರ್ತಾರೆ ಇನ್ನೊಂದು ಪಾಠವನ್ನು ಚೇಂಜ್ ಮಾಡ್ತಾರೆ ಒಟ್ಟು ಅವರ ಮನಸ್ಸಿಗೆ ಬಂದ ಹಾಗೆ ಮಾಡ್ತಾರೆ ಅಂತ ಆಗುತ್ತೆ ಅಲ್ಲಿ ಸ್ವಲ್ಪ ಏನ್ಗುತ್ತೆ ಸರ್ ಚಕ್ರವರ್ತಿ ಸೂಲಿಬೆಲೆ ಅವರ ಪಾಠ ಅನ್ನೋ ಕಾರಣಕ್ಕೆ ಭಗತ್ ಸಿಂಗ್ ಇಲ್ಲ ಭಗತ್ ಸಿಂಗ್ ಅಗೌರವ ನೋಡಿ ಅಲ್ಲಿ ಅವರು ಬಹಳ ಚೆನ್ನಾಗಿ ಸುಳ್ಳುಗಳನ್ನು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದವರು ಅಂದ್ರೆ ಈಗಿನ ಸರ್ಕಾರದವರು ಅವ್ರು ಏನ್ ಹೇಳಿದ್ರು ಹೆಡ್ಗೆವಾರ್ ಅವರ ಪಾಠವನ್ನು ತೆಗೆದಿದ್ದೇವೆ ಸಾವರ್ಕರ್ ಅವರ ಪಾಠವನ್ನು ತೆಗೆದಿದ್ದೇವೆ ಚಕ್ರವರ್ತಿ ಸೂಲಿಬೆಲೆ ಅವರ ಪಾಠವನ್ನು ತೆಗೆದಿದ್ದೇವೆ ಅಂದ್ರೆ ಜನಕ್ಕೆ ಯಾವ ರೀತಿಯ ಒಂದು ಮೆಸೇಜ್ ಹೋಯ್ತು ಅಂದ್ರೆ ಸಾವರ್ಕರ್ ಅವರ ಬಗ್ಗೆ ಪಾಠ ಇದೆ ಹೆಡ್ಗೆವಾರ್ ಅವರ ಬಗ್ಗೆ ಪಾಠ ಇದೆ ಚಕ್ರವರ್ತಿ ಸೂಲಿಬೆಲೆ ಅವರ ಬಗ್ಗೆ ಪಾಠ ಇದೆ ಅಲ್ಲ ಹೆಡ್ಗೆವಾರ್ ಅವರು ಬರೆದ ಪಾಠ ಅದರಲ್ಲಿ ಹೆಡ್ಗೆವಾರ್ ಅವರ ಜೀವನದ ಬಗ್ಗೆ ಅವರ ಸಂದೇಶದ ಬಗ್ಗೆ ಅವರ ಆರ್ಎಸ್ಎಸ್ ಅನ್ನು ಕಟ್ಟಿದ ಬಗ್ಗೆ ಏನು ಮಾಹಿತಿಗಳು ಇಲ್ಲ ಸಾವರ್ಕರ್ ಅವರ ಬಗ್ಗೆ ಇರುವಂತಹ ಪಾಠ ಆದ್ರೆ ಸಾವರ್ಕರ್ ಬಗ್ಗೆ ಬರೆದ ಪಾಠವನ್ನ ಬರೆದವರು ಕೆ ಟಿ ಗಟ್ಟಿ ಅನ್ನೋ ಒಬ್ಬ ಹಿರಿಯ ಕಾದಂಬರಿಕಾರರು ಇವರು ಕೆ ಟಿ ಗಟ್ಟಿ ಅವರ ಹೆಸರನ್ನು ತರೋದಿಲ್ಲ ಯಾಕೆ ಅದು ಅವರಿಗೆ ಅಲ್ಲಿ ಜಾತಿ ಸಮೀಕರಣಕ್ಕೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ತರೋದಿಲ್ಲ ಸಾವರ್ಕರ್ ಬಗ್ಗೆ ನಾವು ತೆಗಿತೇವೆ ಅಂತ ಹೇಳ್ತಾರೆ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರನ್ನು ಹೇಳ್ತಾರೆ ಭಗತ್ ಸಿಂಗ್ ಹೆಸರು ಹೇಳೋದಿಲ್ಲ ಯಾಕಂದ್ರೆ ಇವರು ಭಗತ್ ಸಿಂಗ್ ವಿರುದ್ಧ ಅಂತ ಆಗುತ್ತೆ ಸಮಾಜದಲ್ಲಿ ಹಾಗಾಗಿ ಇವರು ಚಕ್ರವರ್ತಿ ಅವರ ಪಾಠವನ್ನು ತೆಗಿತೇವೆ ಅಂದ್ರೆ ತುಂಬಾ ಜಾಣತನದಿಂದ ಇವರು ಸಮಾಜದಲ್ಲಿ ಇವತ್ತಿಗೂ ಕೂಡ ಸುಳ್ಳುಗಳನ್ನು ಹರಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಬಹಳ ಮುಕ್ತವಾಗಿ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೋ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ರೋಹಿತ್ ಚಕ್ರತೀರ್ಥ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಠ್ಯ ಪುಸ್ತಕ ಪರಿಷ್ಕರಣೆಯ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಕೆಲವೊಂದು ನಿರ್ಣಯಗಳು ಯಾವ ಉದ್ದೇಶದಿಂದ ಅನ್ನೋದನ್ನ ಬಹಳ ಚೆನ್ನಾಗಿ ಸ್ಪಷ್ಟಪಡಿಸಿದ್ದಾರೆ. ಅದೇನೇ ಇದ್ರೂ ಕೂಡ ಬಿಜೆಪಿ ಸರ್ಕಾರವೇ ಆಗಲಿ ಕಾಂಗ್ರೆಸ್ ಸರ್ಕಾರವೇ ಆಗಲಿ ಮಕ್ಕಳ ಹಿತದೃಷ್ಟಿ ಅಂತ ಹೇಳ್ತಾರೆ, ಅದು ನಿಜಕ್ಕೂ ಹಾಗೆ ಆಗಿದ್ರೆ ನಿಷ್ಪಕ್ಷಪಾತವಾಗಿ ಯಾವುದೇ ನಿರ್ಧಾರವನ್ನ ತಗೊಂಡ್ರೆ ಅದು ಮಕ್ಕಳಿಗೆ ಪೋಷಕರಿಗೆ ಶಿಕ್ಷಕರಿಗೆ ಒಳಿತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.